ಓಕೆ ಈಗಾಗಲೇ ಮೈಕ್ನಿಂದಾಗಿ ಪರಿಸರ ಮಾಲಿನ್ಯ ಹಾಳಾಗ್ತಾ ಇದೆ ಅನ್ನುವಂತಹ ಒಂದು ದೊಡ್ಡ ಆರೋಪ ಏನು ಕೇಳಿ ಬಂದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಈಗ ಈಗಾಗಲೇ ಸುತ್ತೋಲೆಗಳನ್ನು ಹೊರಡಿಸ್ ಹೊರಡಿಸ್ತಾ ಇದ್ದಾರೆ ಏನಂತಂದ್ರೆ ಯಾರು ಕೋರ್ಟ್ ನಿಯಮವನ್ನು ಉಲ್ಲಂಘಿಸ್ತಾ ಇದ್ದಾರೋ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿ ಜಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹ ಮೂರ್ತಿ ಅವರಿಂದ ಪಡ್ಕೊಳ್ಳೋಣ ಮೂರ್ತಿ ಈಗ ಸುತ್ತೋಲೆಯಲ್ಲಿ ಇರ್ತಕ್ಕಂಥ ಅಂಶಗಳೇನು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಮುಂದಿನ ನಡೆ ಏನು ಪೊಲೀಸ್ ಇಲಾಖೆ ಇದ್ದು ಅಂತ ಅರವಿಂದ ನಿನ್ನೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಪ್ರವೀಣ್ ಸೂದ್ ಅವರು ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಮಿಷನರೇಟ್ ವ್ಯಾಪ್ತಿ ಎಲ್ಲ ಕಮಿಷನರ್ಗಳು ಮತ್ತೆ ಎಲ್ಲಾ ಐಜಿಪಿಗಳು ಮತ್ತೆ ಎಲ್ಲಾ ಎಸ್ ಪಿಗಳಿಗೆ ಈ ಒಂದು ಸುತ್ತೋಲೆಯನ್ನ ಕಳಿಸಿರೋದು ಅಂದ್ರೆ ಇದೀಗ ರಾಜ್ಯದಲ್ಲಿ ವಿವಾದ ನಡೀತಿದೆ ಅಂದ್ರೆ ಈ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ಮೈಕ್ಗಳನ್ನು ಬಳಸಿಕೊಂಡು ಆ ಮೈಕ್ ಗಳಲ್ಲಿ ಅತಿ ಹೆಚ್ಚಿನದಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ನಿಯಮಗಳನ್ನು ಉಲ್ಲಂಘಿಸ್ತಿದ್ರೆ ಅಂಥವರ ವಿರುದ್ಧ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮಾನ್ಯ ಹೈಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಬೇಕು ಈ ಬಗ್ಗೆ ಕ್ರಮವಹಿಸಿ ಅನ್ನೋ ನಿಟ್ಟಿನಲ್ಲಿ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ನಿನ್ನೆ ಎಲ್ಲಾ ಸುತ್ತೋಲೆಯನ್ನ ಪಿಗಳಿಗೆ ಕಳಿಸಿ ಇದರ ಬಗ್ಗೆ ನಿಗಾವನ್ನ ಇಡುವಂತೆ ಸಹ ಡಿಜಿ ಅಂಡ್ ಐಜಿಪಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಕಂಟ್ರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಎರಡು ಸಾವಿರದ ನಿಯಮದಂತೆ ಆ ಡೆಸಿಬಲ್ ಏನಿದೆ ಆ ಡೆಸಿಬಲ್ನಷ್ಟು ಆ ಒಂದು ಶಬ್ದ ಮೀರಬಾರದು ಹೀಗಾಗಿ ಕಾನೂನು ಹೈಕೋರ್ಟ್ ನ ನಿರ್ದೇಶನಗಳೇನಿದಾವೆ ಅದನ್ನು ಯಥಾವತ್ತಾಗಿ ಪಾಲನೆ ಮಾಡಬೇಕು ಅದು ಧಾರ್ಮಿಕ ಕೇಂದ್ರಗಳಿರ್ಲಿ ಪಬ್ಬು ಬಾರ್ಗಳಿರ್ಲಿ ಅಥವಾ ಯಾವುದೇ ನೈಟ್ ಕ್ಲಬ್ ಗಳಿರಲಿ ಡ್ಯಾನ್ಸ್ ಬಾರ್ ಬಾರ್ ಗಳಿರಲಿ ಅಥವಾ ಇನ್ಸ್ಟಿಟ್ಯೂಷನ್ ಇರಲಿ ಅಥವಾ ಯಾವ್ದಾದ್ರು ಧಾರ್ಮಿಕ ಕಾರ್ಯಗಳನ್ನ ಸಂದರ್ಭದಲ್ಲಿ ಸಂದರ್ಭದಲ್ಲಿರಬಹುದು ಹೀಗೆ ಎಲ್ಲಾ ಕಡೆ ಆ ಒಂದು ನಿಯಮಗಳೇನಿದೆ ಆ ನಿಯಮಗಳನ್ನ ಪಾಲನೆ ಮಾಡಬೇಕು ಯಥಾವತ್ತಾಗಿ ಅನ್ನೋ ನಿಟ್ಟಿನಲ್ಲಿ ಸುತ್ತೋಲೆಯನ್ನ ಕಳಿಸಲಾಗಿದೆ ಹೀಗಾಗಿಯೇ ಬಹುತೇಕ ಎಲ್ಲಾ ಕಡೆ ನೋಟಿಸ್ ಗಳನ್ನು ಕೊಡುವ ಕೆಲಸಗಳನ್ನ ಮಾಡಲಾಗ್ತಿದೆ ಅದು ಮಸೀದಿಗಳಿರಬಹುದು ಮಂದಿರಗಳಿರ್ಬೋದು ಚರ್ಚ್ ಗಳಿರ್ಬಹುದು ಪಬ್ ಬಾರ್ಗಳು ಇರ್ಬಹುದು ಯಾರು ಈ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಿದ್ದಾರೋ ಯಾರು ಅತಿಯಾಗಿ ಆ ಧ್ವನಿವರ್ಧಕಗಳನ್ನ ಬಳಸಿಕೊಂಡು ಸೌಂಡ್ ಪೊಲ್ಯೂಷನ್ ಅನ್ನ ಮಾಡ್ತಿದ್ದಾರೋ ಅಂತವರ ಮೇಲೆ ನಿಗಾ ಇಟ್ಟು ಅಂತವ್ರ ಮೇಲೆ ಆಕ್ಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಡಿಜಿ ಅಂಡ್ ಐಜಿಪಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ